ಪರಮ್ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಷಯ ಆತ್ಮದ ಮೇಲಿನ ಆವರಣಗಳು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಜಗತ್ತಿನ ಆತ್ಮಗಳ ಶ್ರೇಣಿಗಳು ಹೇಗೆ ಈ ಭೂಮಿಯ ಮೇಲೆ ಶ್ರೀಮಂತ ಬಡವ ಎಂಬ ವರ್ಗಗಳಿವೆಯೋ ಹಾಗೆ ಸೂಕ್ಷ್ಮದಲ್ಲೂ ಆತ್ಮಗಳಲ್ಲೂ ಶ್ರೇಣಿಗಳಿವೆ ಅಂದರೆ ಆತ್ಮಗಳಲ್ಲೂ ಕೂಡ ಅನೇಕ ಕ್ಯಾಟಗರಿಯ ಆತ್ಮಗಳಿವೆ ಮೊದಲು ಭೂಮಿಯ ಮೇಲೆ ಜಾತೀಯತೆ ಇತ್ತು ವಿದೇಶದಲ್ಲಿ ಕಪ್ಪು ಬಿಳುಪು ಎಂಬ ಭಾವ ಬಡವ ಶ್ರೀಮಂತ ಎಂಬ ಭಾವ ಅನೇಕ ಪ್ರಕಾರದ ಭೇದಗಳನ್ನು ನಾವು ಇಲ್ಲಿ ನೋಡುತ್ತೇವೆ ಉದಾಹರಣೆಗೆ ರೈಲ್ವೇನಲ್ಲಿ ಹೇಗೆ ಫಸ್ಟ್ ಕ್ಲಾಸ್ ಟಿಕೆಟ್ ಸೆಕೆಂಡ್ ಕ್ಲಾಸ್ ಅಂತೆಲ್ಲ ಇರುತ್ತದೋ ಮತ್ತು ಸರ್ಕಾರಿ ನೌಕರಿಯಲ್ಲಿ ಕ್ಲಾಸ್ ಒನ್ ಆಫೀಸರ್ ಕ್ಲಾಸ್ ಟೂ ಶ್ರೀಮಂತ ಬಡವ ಎಂಬ ಭಾವ ಎಲ್ಲೆಡೆ ಇದೆ ಆಸ್ತಿ ಮತ್ತು ಅಂತಸ್ತಿನ ಮೇಲೆ ಪ್ಲೇನ್ನಲ್ಲೂ ಕೂಡ ಎಕಾನಮಿ ಕ್ಲಾಸ್ ಬಿಸ್ನೆಸ್ ಕ್ಲಾಸ್ ಅಂತೆಲ್ಲ ಇರುತ್ತದೆ ಇದೆಲ್ಲ ಶ್ರೇಣಿಗಳು ಕೇವಲ ಭೂಮಿ ಮೇಲಷ್ಟೇ ಅಲ್ಲ ಸೂಕ್ಷ್ಮ ಲೋಕದಲ್ಲೂ ಕೂಡ ಇದೆ ಸ್ವರ್ಗದಲ್ಲೂ ಕೂಡ ಇದೆ ಸ್ವರ್ಗದಲ್ಲಿ ದೇವತೆಗಳ ರಾಜ ಇಂದ್ರನ ಶ್ರೇಣಿಯೇ ಬೇರೆ ಅಂದರೆ ಅವನ ಕ್ಯಾಟಗರಿಯೇ ಅವನ ಪದವಿಯೇ ಬೇರೆ ಮತ್ತು ಬೇರೆ ದೇವಾತ್ಮ ಆತ್ಮಗಳ ಪದವಿಯೇ ಬೇರೆ ದೇವಾತ್ಮರು ಇಂದ್ರನನ್ನು ಭೇಟಿ ಮಾಡಲಿಕ್ಕೂ ಸಹ ಸಾಧ್ಯವಿರಲಿಲ್ಲ ಸ್ವರ್ಗ ಅನ್ನೋದು ಹದಿನಾಲ್ಕು ಲಕ್ಷ ಯೋಜನದಷ್ಟು ವಿಶಾಲವಾಗಿದೆ ಇದರ ಮೇಲೆ ಮಹಾಲೋಕವಿದೆ ಅದು ಒಂದು ಕೋಟಿ ಯೋಜನದಷ್ಟು ವಿಶಾಲವಾಗಿದೆ ಇದರ ಮೇಲೆ ಜನಲೋಕ ಇದು ಎರಡು ಕೋಟಿ ಯೋಜನ ಅಂದ ಮೇಲೆ ಅಲ್ಲಿ ಎಷ್ಟು ಅಸಂಖ್ಯ ಆತ್ಮರಿರಬೇಕು ಲೆಕ್ಕವಿಲ್ಲದಷ್ಟು ಆತ್ಮರು ಇದ್ದಾರೆ ಮೊದಲು ನಮ್ಮ ಭೂಮಿ ಒಂದು ಪ್ರಕಾಶ ವರ್ಷದಷ್ಟಿತ್ತು ಅಂದರೆ ಒಂದು ಲೈಟ್ ಇಯರ್ಸ್ನಷ್ಟು ಅಂದರೆ ಭೂಮಿಯ ಸೆಂಟರ್ ಪಾಯಿಂಟ್ನಿಂದ ತೊಂಬತ್ನಾಲ್ಕು ಟ್ರಿಲಿಯನ್ ಕಿಲೋಮೀಟರ್ ರೇಡಿಯಸ್ನಷ್ಟಿದೆ ಈ ಭೂಮಿ ಮೇಲಿನ ಆತ್ಮಗಳ ಶ್ರೇಣಿಯೇ ಬೇರೆ ಭೂಮಿಯ ಮೇಲಿನ ಪರಂಧಾಮದಲ್ಲಿರುವ ಆತ್ಮಗಳಲ್ಲೂ ಕೂಡ ಅನೇಕ ವರ್ಗಗಳಿವೆ ಪರಂ ಧಾಮದಲ್ಲಿನ ಆತ್ಮಗಳೆಲ್ಲ ನಿರಾಕಾರ ಆತ್ಮಗಳೇ ಆಗಿದ್ದರೂ ಅಲ್ಲೂ ಕೂಡ ಕೆಟಗರಿ ಅನ್ನೋದು ಇದೆ ಕಾರಣ ಪರಂಧಾಮದಲ್ಲಿ ನಿರಾಕಾರಿ ಶಿವನ ಬಳಿ ಹೋಗಲು ಆತ್ಮನಲ್ಲಿ ಬಹಳ ಪವರ್ ಇರಬೇಕಾಗುತ್ತೆ ನಿರಾಕಾರ ಶಿವನಲ್ಲಿ ಪರಂಪ್ರಕಾಶವಿದೆ ಹೊರಗೆ ಮಹಾತತ್ವವಿದೆ ನಂತರ ಪರಂ ಆಕಾಶ ತತ್ವವಿದೆ ಈ ತತ್ವಗಳನ್ನು ದಾಟಿ ಶಿವನಲ್ಲಿ ಹೋಗಲಿಕ್ಕೆ ಆತ್ಮನಲ್ಲಿ ಅಷ್ಟೇ ಶಕ್ತಿ ಪವರ್ ಇದ್ದಾಗ ಮಾತ್ರ ಅದು ಶಿವನ ಬಳಿ ಹೋಗಲು ಸಾಧ್ಯ ಬಹಳ ಪವರ್ ಇರುವ ಶಿವನ ಕ್ಯಾಟಗರಿಯ ಆತ್ಮಗಳು ಗ್ಯಾಲಕ್ಸಿಯ ಸೃಷ್ಟಿಕರ್ತ ಮಹಾಶಿವನ ಬಳಿಯೂ ಕೂಡ ಹೋಗುತ್ತಾರೆ ಆದರೂ ಕೂಡ ಗ್ಯಾಲಕ್ಸಿಯ ಮಧ್ಯಭಾಗಕ್ಕೆ ಹೋಗಲು ಸಾಧ್ಯವಿಲ್ಲ ಅದರ ಹೊರ ಆವರಣದಲ್ಲಿ ಹದಿನಾರು ಸಾವಿರ ಮಹಾಶಕ್ತಿಯರಿರುತ್ತಾರೆ ಇವರು ಮಹಾಬ್ರಹ್ಮಾಂಡವನ್ನು ಕಂಟ್ರೋಲ್ ಮಾಡುತ್ತಾ ಇರುತ್ತಾರೆ ನಂತರ ಈ ಆವರಣದ ಹೊರಗೆ ಮಹಾವಿಷ್ಣು ಇರುತ್ತಾನೆ ಮಹಾಬ್ರಹ್ಮ ಇರುತ್ತಾನೆ ಹೀಗೆ ಅನೇಕ ಆವರಣಗಳು ಇರುತ್ತವೆ ಒಂದು ಬ್ರಹ್ಮಾಂಡವನ್ನು ದಾಟಿ ಬರುವ ಶಿವನ ಕ್ಯಾಟಗರಿಯ ಪವರ್ ಇರುವಂತಹ ಆತ್ಮರು ಸೀದಾ ಗ್ಯಾಲಕ್ಸಿಯ ರಚನಾಕಾರ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ಹೋಗಿ ಅವನನ್ನು ಭೇಟಿ ಮಾಡಲು ಆಗುವುದಿಲ್ಲ ಅಲ್ಲಿನ ತರಂಗ ಅಥವಾ ಅಲ್ಲಿನ ಪವರ್ನಲ್ಲಿ ಈ ಆತ್ಮಗಳು ನಾಶವಾಗುತ್ತವೆ ಹೀಗಾಗಿ ಮಹಾಬ್ರಹ್ಮನ ಹೊರ ಆವರಣದವರೆಗೂ ಆತ್ಮಗಳು ಹೋಗುತ್ತವೆ ಅಂದರೆ ಇಲ್ಲಿಯೂ ರ್ಯಾಂಕಿಂಗ್ನಲ್ಲಿ ಆತ್ಮಗಳು ಇರುತ್ತವೆ ಕಡಿಮೆ ಪವರ್ನ ಆತ್ಮಗಳು ಹೈ ಪವರ್ ಇರುವ ಕಡೆ ಹೋಗಲು ಸಾಧ್ಯವಿಲ್ಲ ಹೇಗೆ ಭೂಮಿಯ ಮೇಲೆ ಧನಶಕ್ತಿ ಹೆಚ್ಚಿರುವವನು ಫಸ್ಟ್ ಕ್ಲಾಸ್ನಲ್ಲಿ ಟ್ರಾವೆಲ್ ಮಾಡಬಹುದು ಹಾಗೆ ಆತ್ಮನ ಶಕ್ತಿ ಹೆಚ್ಚಿರುವ ಆತ್ಮಗಳು ತಮ್ಮ ಬ್ರಹ್ಮಾಂಡದ ಪರಂಧಾಮದಿಂದ ಮಹಾಬ್ರಹ್ಮಾಂಡದ ಪರಂಧಾಮದವರೆಗೂ ಹೋಗಬಹುದು ಒಟ್ಟಿನಲ್ಲಿ ಮನುಷ್ಯ ಆತ್ಮರಲ್ಲಿ ಹೇಗೆ ವರ್ಗಗಳು ಇವೆಯೋ ಹಾಗೆ ಸೂಕ್ಷ್ಮದಲ್ಲೂ ಕೂಡ ಅನೇಕ ಕ್ಯಾಟಗರಿಗಳು ಇವೆ ಒಟ್ಟಾರೆ ಸೂಕ್ಷ್ಮ ಜಗತ್ತು ಯಾವ ರೀತಿ ನಡೆಯುತ್ತಿದೆಯೋ ಅದರಂತೆ ನಮ್ಮ ಭೂಮಿಯ ಮೇಲೂ ಕೂಡ ಜನಜೀವನ ನಡೆಯುತ್ತಿದೆ ಮೇಲೆ ಸೂಕ್ಷ್ಮದಲ್ಲಿ ಮೂರು ತತ್ವದ ದೇಹವಿದೆ ಅಂದರೆ ಆಕಾಶ ವಾಯು ಮತ್ತು ಅಗ್ನಿ ಅಲ್ಲಿ ಈ ರೀತಿಯ ಪಂಚತತ್ವದ ದೇಹ ಇರುವುದಿಲ್ಲ ಬ್ರಹ್ಮಪುರಿವರೆಗೆ ಮೂರು ತತ್ವದ ದೇಹವಿದೆ ನಂತರ ವಿಷ್ಣುಪುರಿಯಲ್ಲಿ ಐವತ್ತು ಪರ್ಸೆಂಟ್ ಅಲ್ಪ ಪ್ರಮಾಣದ ಪರಂ ತತ್ವ ಮತ್ತು ಐವತ್ತು ಪರ್ಸೆಂಟ್ನಷ್ಟು ಮೂರು ತತ್ವದ ಶರೀರವಿರುತ್ತದೆ ಇದಕ್ಕೂ ಮೇಲೆ ಶಿವಪುರಿಯಲ್ಲಿ ಸಂಪೂರ್ಣ ಪರಂ ತತ್ವದ ಲೋಕವಿದೆ ಇನ್ನೂ ಮೇಲೆ ಪರಂಧಾಮದಲ್ಲಿ ಪ್ರಕಾಶದ ಜಗತ್ತಿದೆ ಅಂದರೆ ಇಲ್ಲಿ ಮೇಲೆ ಮೇಲೆ ಹೋದಂತೆ ಆತ್ಮಶಕ್ತಿಯ ಪವರ್ನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಹೆಚ್ಚುತ್ತಾ ಹೋಗುತ್ತದೆ ಆತ್ಮ ಯಾವ ಕೆಟಗರಿಯ ಆತ್ಮವಾಗಿರುತ್ತದೋ ಅಷ್ಟೇ ಪ್ರಮಾಣದ ಪವರ್ ಇರುವಂತಹ ಆವರಣದವರೆಗೆ ಆತ್ಮ ತಲುಪುತ್ತದೆ ಇನ್ನೂ ಹೆಚ್ಚು ಮೇಲೆ ಹೋಗಲಿಕ್ಕೆ ಅದರಿಂದ ಸಾಧ್ಯವಾಗುವುದಿಲ್ಲ ಇಲ್ಲಿ ಆತ್ಮಗಳು ಮೇಲೆ ಮೇಲೆ ಹೋಗಲು ಯಾರ ಪರ್ಮಿಷನ್ ಕೂಡ ಅವಶ್ಯಕತೆ ಇರುವುದಿಲ್ಲ ಆ ಆತ್ಮದ ಶಕ್ತಿಯೇ ಇದನ್ನು ನಿರ್ಧರಿಸುತ್ತದೆ ಆತ್ಮದ ಶಕ್ತಿಯೇ ಅದನ್ನು ಮೇಲೆ ಹೋಗದಂತೆ ತಡೆಯುತ್ತದೆ ಉದಾಹರಣೆಗೆ ನೂರು ಕಲಾನ ಆತ್ಮವಾಗಿದ್ದರೆ ಕಲಾ ಎಂದರೆ ಇಲ್ಲಿ ಆತ್ಮನ ಪವರ್ ಅಳೆಯಲು ಕಲಾ ಎಂಬ ಪದವನ್ನು ಉಪಯೋಗಿಸಲಾಗಿದೆ ಐದುನೂರು ಕಲಾನ ಆತ್ಮವೊಂದು ಸಾವಿರ ಕಲಾದ ಆವರಣದಲ್ಲಿ ಹೋಗಲು ಸಾಧ್ಯವಿಲ್ಲ ಆ ಆತ್ಮಕ್ಕೆ ತಿಳಿಯುತ್ತದೆ ತಾನು ಅಲ್ಲಿ ಹೋದರೆ ಸಾವಿರ ಕಲಾದ ಪವರ್ನಲ್ಲಿ ಡೈಲ್ಯೂಟ್ ಆಗಿಬಿಡುತ್ತೇನೆಂದು ಗೊತ್ತಾದ ಮೇಲೆ ಅದು ಮೇಲಕ್ಕೆ ಹೋಗುವುದಿಲ್ಲ ಹೀಗಾಗಿ ಅಲ್ಲಿ ಯಾರು ಯಾರನ್ನೂ ತಡೆಯುವವರು ಇಲ್ಲ ನಮ್ಮ ನಮ್ಮ ಆತ್ಮನಲ್ಲಿ ಎಷ್ಟು ಕಲಾದ ಪವರ್ ಇದೆಯೋ ಅಷ್ಟು ಅಷ್ಟು ಪ್ರಮಾಣದಲ್ಲಿ ನಾವು ಪ್ರಯಾಣವನ್ನು ಮುಂದುವರಿಸುತ್ತೇವೆ ಕೆಲವು ಆತ್ಮಗಳು ಮೇಲೆ ಹೋಗುತ್ತಾ ಹೋಗುತ್ತಾ ತಮ್ಮ ಪವರ್ ಖರ್ಚು ಮಾಡಿಕೊಳ್ಳುತ್ತವೆ ಮತ್ತೆ ಅಲ್ಲಿ ಪುರುಷಾರ್ಥ ಮಾಡಿ ಶಕ್ತಿಯನ್ನು ವೃದ್ಧಿಸಿಕೊಳ್ಳದಿದ್ದರೆ ಈ ಭೂಮಿಗೆ ಇಳಿಯುತ್ತಾರೆ ಹೀಗೆ ಈ ಭೂಮಿಗೆ ಬಂದು ಮನುಷ್ಯರಾಗಿ ಜನ್ಮ ತಳೆದು ಜೀವನ ನಡೆಸುತ್ತಿದ್ದಾಗ ಅವರು ಕೂಡ ಮೇಲಿನ ಲೋಕದಲ್ಲಿ ಯಾವ ರೀತಿಯ ಕೆಟಗರಿ ವರ್ಗ ಭೇದ ಭಾವಗಳು ಇದೆಯೋ ಈ ಮನುಷ್ಯ ಜನ್ಮದಲ್ಲಿ ಬಂದು ಕೀಳು ಮೇಲು ಬಡವ ಬಲ್ಲಿದ ಜಾತಿ ಧರ್ಮ ಬಿಳಿ ಕಪ್ಪು ಇತ್ಯಾದಿ ಶ್ರೇಣಿಗಳನ್ನು ಮಾಡಿಕೊಂಡು ಇಲ್ಲಿಯೂ ಕೂಡ ಭೇದ ಭಾವವನ್ನು ಮಾಡುತ್ತಾರೆ ಅದರ ಆತ್ಮಶಕ್ತಿ ಸಂಪೂರ್ಣ ಕಡಿಮೆ ಇರುವುದರಿಂದ ಅದು ಅರ್ಥವಿಲ್ಲದ ವಿಕಾರಕ್ಕೆ ಒಳಗಾಗಿ ಮನುಷ್ಯ ಮನುಷ್ಯರಲ್ಲಿ ಭೇದ ಭಾವವನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾ ಹೋಗುತ್ತದೆ ಈ ಭೇದ ಭಾವ ಈ ವಿಕಾರಗಳಿಂದ ಮೇಲೆ ಏಳಬೇಕಾಗಿದೆ ಆಗ ಮಾತ್ರ ಆತ್ಮಕ್ಕೆ ಮತ್ತೆ ಶಕ್ತಿ ಬರುತ್ತದೆ ಇಲ್ಲದಿದ್ದರೆ ಅದು ಅನೇಕ ಜನ್ಮ ಈ ಮೃತ್ಯು ಲೋಕದಲ್ಲೇ ಮಾಡಬಾರದನ್ನೆಲ್ಲ ಮಾಡುತ್ತಾ ಕರ್ಮಗಳನ್ನು ಮಾಡುತ್ತಾ ಕರ್ಮ ಬಂಧನದಿಂದ ಹೊರಬರದೆ ಬದ್ದಾಡುತ್ತದೆ ಆತ್ಮ ತನ್ನ ಮೂಲವನ್ನು ಸೇರಬೇಕು ತನ್ನ ಮನೆಯನ್ನು ತಲುಪಬೇಕೆಂದರೆ ಈ ಭೂಮಿಯ ಮೇಲೆ ಸಕರ್ಮಗಳನ್ನು ಮಾಡಬೇಕು ಅಂದರೆ ಪುಣ್ಯಕರ್ಮಗಳನ್ನು ಮಾಡಬೇಕು ಅದಕ್ಕೆ ಮೊದಲನೆಯ ಹಂತ ಭೇದ ಭಾವ ಜಾತಿ ಧರ್ಮ ಇತ್ಯಾದಿ ವಿಕಾರದಿಂದ ದೂರ ಸರಿಯಬೇಕು ಆಗ ಕ್ರಮೇಣ ಆತ್ಮನ ಶಕ್ತಿ ಹೆಚ್ಚುತ್ತಾ ಹೋಗಿ ಸೂಕ್ಷ್ಮದಿಂದ ಮೇಲೆ ಹೋಗುತ್ತಾ ಕಡೆಗೊಂದು ದಿನ ನಿರಾಕಾರಿ ಸ್ಟೇಜ್ಗೆ ಬರುತ್ತದೆ ಆಗ ಸ್ವತಃ ಆ ಆತ್ಮಕ್ಕೆ ತಿಳಿಯುತ್ತದೆ ತನ್ನಲ್ಲಿ ಎಷ್ಟು ಕಲಾನ ಪವರ್ ಇದೆ ಮತ್ತು ತಾನು ಎಲ್ಲಿಯವರೆಗೆ ಹೋಗಬಹುದು ಎಂದು ಏಕೆಂದರೆ ಆತ್ಮದ ಮಹಾತತ್ವದಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತದೆ ಅದಕ್ಕೆ ಅದರ ಮೂಲ ಸ್ಥಾನ ತಿಳಿದು ಅಲ್ಲಿ ಹೋಗಿ ಸೇರಲು ಹೆಚ್ಚು ಹೆಚ್ಚು ಪುರುಷಾರ್ಥ ಮಾಡಿ ಆತ್ಮಶಕ್ತಿಯನ್ನು ಪಡೆಯುತ್ತಾ ಆತ್ಮ ಮುಂದೆ ಸಾಗುತ್ತಾ ಹೋಗುತ್ತದೆ ಪರಂಕ್ಷಾಂತಿ Join us daily for live meditation 10 pm to 11 p.m. on YouTube Live. Subscribe now. Website www.paramshanti.org. Email us anand at Like, share, subscribe. Join today.